ಎಲ್ಲ ಮುಖ್ಯ ಗುರುಗಳಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ ಈಗಾಗಲೇ ತಮ್ಮ ಮೊಬೈಲ್ ನಂಬರ್ ಗಳಿಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತದೆ ಅಥವಾ ಮೇಲ್ ಐಡಿ ನೀಡಿದವರಿಗೆ ಮೇಲ್ ಐಡಿಯಲ್ಲಿ ಈ ರೀತಿಯಾದಂತ ಒಂದು ಟೆಕ್ಸ್ಟ್ ಮೆಸೇಜ್ ಬಂದಿದ್ದು ಯುಡೈಸ್ ಪ್ಲಸ್ ಕ್ರೆಡೆನ್ಶಿಯಲ್ಸ್ ಎಂದಿರುತ್ತದೆ ಅಲ್ಲಿ ಯೂಸರ್ ಐಡಿ ಫಾರ್ ಆಕ್ಸೆಸ್ಸಿಂಗ್ ಯುಡೈಸ್ ಪ್ಲಸ್ ಪೋರ್ಟಲ್ ಈಸ್ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ಒಂದು ಪಾಸ್ವರ್ಡ್ ಬಂದಿರುತ್ತದೆ ಅದನ್ನು ನೀವು ಪಾಸ್ವರ್ಡ್ ಯೂಸರ್ ಐಡಿ ಬರೆದಿಟ್ಟುಕೊಳ್ಳಲು ಇರತಕ್ಕಂತಹ ರಿಜಿಸ್ಟರ್ನಲ್ಲಿ ಬರೆದಿಟ್ಟುಕೊಳ್ಳಬೇಕು ಏಕೆಂದರೆ ಪ್ರತಿ ವರ್ಷ ಯುಡೈಸ್ ಪ್ಲಸ್ ನಲ್ಲಿ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗಿರುವುದರಿಂದ ತಾವು ಇದನ್ನು ಬರೆದಿಟ್ಟುಕೊಳ್ಳಬೇಕು ನಂತರ ಇಲ್ಲಿ ನೀಡಿರತಕ್ಕಂತಹ ಪಾಸ್ವರ್ಡನ್ನು ನೀವು ಬಳಸುವುದು ಹೇಗೆ ಈ ಯುಡೈಸ್ ಪ್ಲಸ್ ಎಂಟ್ರಿ ಮಾಡುವುದು ಹೇಗೆ ಎನ್ನುವುದನ್ನು ಈ ಮುಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು ಯಾವುದಾದರೂ ಒಂದು ಸರ್ಚ್ ಇಂಜಿನ್ನಲ್ಲಿ ಹೋಗಿ ಸರ್ಚ್ ಬಾರ್ನಲ್ಲಿ ಯುಡೈಸ್ ಪ್ಲಸ್ ಗೌರ್ಮೆಂಟ್ ಡಾಟ್ ಇನ್ ಯುಡೈಸ್ ಪ್ಲಸ್ ಜಿ ಒ ವಿ ಡಾಟ್ ಇನ್ ಎಂದು ಹೊಡೆದು ಸರ್ಚ್ ಮಾಡಬೇಕು ಆಗ ಬಂದಿರತಕ್ಕಂತಹ ಎಚ್ ಟಿ ಟಿ ಪಿ ಎಸ್ ಯುಡೈಸ್ ಪ್ಲಸ್ ಗೌರ್ಮೆಂಟ್ ಡಾಟ್ ಇನ್ ಅಂತಕ್ಕಂತಹ ಅಡ್ರೆಸ್ನಲ್ಲಿ ಯುಡೈಸ್ ಪ್ಲಸ್ ಎನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಪೇಜ್ ಕಾಣಿಸುತ್ತದೆ ಅದರಲ್ಲಿ ಬಲ ಮೂಲೆಯಲ್ಲಿ ಇರುವ ಲಾಗಿನ್ ಎನ್ನುವ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಅದರ ಕೆಳಗಡೆ ಸ್ಕೂಲ್ ಡಾಟಾ ಕ್ಯಾಪ್ಚರ್ ಲಾಗಿನ್ ಫಾರ್ ಸ್ಟೇಟ್ ಬಾರ್ ಯು ಟಿ ಎಕ್ಸೆಪ್ಟ್ ಉತ್ತರ್ ಪ್ರದೇಶ್ ಬಿಹಾರ್ ಕರ್ನಾಟಕ ಆ್ಯಂಡ್ ಮಧ್ಯಪ್ರದೇಶ್ 2020-21 ಎಂದು ಮೊದಲನೆಯದು ಎರಡನೆಯದು ಲಾಗಿನ್ ಫಾರ್ ಉತ್ತರ್ ಪ್ರದೇಶ್ ಮಧ್ಯಪ್ರದೇಶ್ ಕರ್ನಾಟಕ ಆ್ಯಂಡ್ ಬಿಹಾರ್ 2020-21 ಎಂದು ನಮೂದಿಸಿರುತ್ತದೆ ಇದರಲ್ಲಿ ಎರಡನೆಯ ಲಿಂಕನ್ನು ನಾವು ಟಚ್ ಮಾಡಬೇಕಾಗುವುದು ಮಾಡಿದ ನಂತರ ಈ ರೀತಿಯಾದಂಥ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಲಾಗಿನ್ ಫಾರ್ ಆಲ್ ಯೂಸರ್ಸ್ ಎಂದು ಇರುತ್ತದೆ ಅಲ್ಲಿ ಕೆಳಗಡೆ ಯೂಸರ್ ನೇಮ್ ನೀವು ಗಮನಿಸಬಹುದು ಇಲ್ಲಿ ಎಂಟ್ರಿ ಮಾಡಿರತಕ್ಕಂತಹ ಯೂಸರ್ ನೇಮ್ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತದೆ ನಿಮಗೆ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಆಗಿ ಬಂದಿರತಕ್ಕಂತಹ ಮೆಸೇಜ್ನಲ್ಲಿ ಕೂಡ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತದೆ ಒಂದು ವೇಳೆ ನೀವು ಮೇಲ್ ಐಡಿಯನ್ನು ನೀಡಿದ್ದರೆ ಮೇಲ್ ಐಡಿಗೂ ಕೂಡ ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತದೆ ನೀವು ಅದನ್ನು ಇಲ್ಲಿ ನಮೂದಿಸಿ ಕೆಳಗೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು ಕ್ಯಾಪ್ಚಾ ಕೋಡ್ ಎ 3 CD 6 E ನಮೂದಿಸಿದ ನಂತರ ಲಾಗಿನ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯುಡೈಸ್ ಪ್ಲಸ್ನ ಮುಖಪುಟ ತೆರೆದುಕೊಳ್ಳುತ್ತದೆ ನೀವು ಇಲ್ಲಿ ಗಮನಿಸಬಹುದು ವೆಲ್ಕಮ್ ಇಲ್ಲಿ ಮುಖ್ಯ ಗುರುಗಳ ಹೆಸರು ಇಲ್ಲಿ ಲಾಗಿನ್ ಐ ಪಿ ಎಂದು ಇರುತ್ತದೆ ಅದು ನಮಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಇಲ್ಲಿ ಮೊಬೈಲ್ ನಂಬರ್ ಇರುತ್ತದೆ ಇಲ್ಲಿ ಸ್ಕೂಲ್ ಯೂಸರ್ ಎನ್ನುವ ನೀವು ಐಕಾನನ್ನು ಗಮನಿಸ್ತಿರಬಹುದು ಅಂದರೆ ಪ್ರತಿಯೊಂದು ಸ್ಕೂಲಿಗೂ ಪ್ರತ್ಯೇಕವಾಗಿ ಯುಡೈಸ್ ಪ್ಲಸ್ ಲಾಗಿನ್ ಐ ಡಿ ಈಗಾಗಲೇ ಬಂದಿರುತ್ತದೆ ನೀವು ಲಾಗಿನ್ ಮಾಡಿದ ನಂತರ ಇಲ್ಲಿ ನಿಮ್ಮ ಹೋಮ್ ಚೇಂಜ್ ಪಾಸ್ವರ್ಡ್ ಮೈ ಪ್ರೊಫೈಲ್ ಎಂದಿರುತ್ತದೆ ಬೇಕಾದರೆ ನೀವು ಇಲ್ಲಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೊಫೈಲ್ನಲ್ಲಿರ್ತಕ್ಕಂತಹ ವಿಷಯಗಳನ್ನು ನೀವಿಲ್ಲಿ ಗಮನಿಸಬಹುದು ಯೂಸರ್ ಐ ಡಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿದ್ದು ನೇಮ್ ನಿಮ್ಮ ಮುಖ್ಯ ಗುರುಗಳ ಹೆಸರಾಗಿರುತ್ತದೆ ಡಿಸಿಗ್ನೇಷನ್ ಹೆಡ್ ಮಾಸ್ಟರ್ ಎಂದಿರುತ್ತದೆ ರೀಸನ್ ಇಲ್ಲಿ ನಿಮ್ಮ ಶಾಲೆ ಹೆಸರು ಇರುತ್ತದೆ ರೋಲ್ ಯಾರಪ್ಪ ಅಂದರೆ ಸ್ಕೂಲ್ ಯೂಸರ್ ನೀವು ನೀಡಿರತಕ್ಕಂತಹ ಮೇಲ್ ಐ ಡಿ ಕೂಡ ಇಲ್ಲಿ ನಮೂದಾಗಿರುತ್ತದೆ ಅದನ್ನು ಗಮನಿಸಬಹುದು ಜೊತೆಗೆ ಮೊಬೈಲ್ ನಂಬರ್ ನೀವು ನೀಡಿರ್ತಕ್ಕಂಥ ಮೊಬೈಲ್ ನಂಬರ್ ಇಲ್ಲಿ ಇರುತ್ತದೆ ಇದು ಮೈ ಪ್ರೊಫೈಲ್ ನಂತರ ಹೋಮ್ಗೆ ಬಂದು ಹೋಮ್ನಲ್ಲಿ ನೀವು ನಿಮ್ಮ ಶಾಲೆಯ ಒಂದು ಡಾಟಾವನ್ನು ಎಂಟ್ರಿ ಮಾಡಬೇಕಾದಂತಹ ವಿಚಾರವನ್ನು ನಾವು ಇಲ್ಲಿ ನೋಡಬೇಕು ಮೊದಲನೇದಾಗಿ ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ದ ಡಿ ಸಿ ಎಫ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡಿ ಸಿ ಎಫ್ ಈ ಒಂದು ಫಾರ್ಮನ್ನು
ಯಾವ ರೀತಿ ತುಂಬಬೇಕು ಎನ್ನುವ ಒಂದು ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗುತ್ತದೆ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ನೋಡಬಹುದು. ನಾವು ಪ್ರತಿಯೊಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾದರೆ ಯಾವ ರೀತಿ ಎಂಟ್ರಿ ಮಾಡಬೇಕು ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇದನ್ನು ನೀವು ನಿಧಾನವಾಗಿ ನೋಡಿಕೊಳ್ಳಿ. ನಂತರ ಯೂಸರ್ ಮ್ಯಾನ್ಯುವಲ್ ಫಾರ್ ಯುಡೈಸ್ ಪ್ಲಸ್ ಸಾಫ್ಟ್ವೇರ್ ಎಂದು ಎರಡನೇ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿಯೂ ಸಹ ನಿಮಗೆ ಒಂದು ಫೈಲ್ ಡೌನ್ಲೋಡ್ ಆಗುತ್ತದೆ. ಅದರಲ್ಲಿಯೂ ಸಹ ಯುಡೈಸ್ ಪ್ಲಸ್ ಎಂಟ್ರಿಯನ್ನು ಹೇಗೆ ಮಾಡಬೇಕು ಎನ್ನುವ ವಿವರಣೆಯನ್ನು ನೀಡಿರುತ್ತಾರೆ. ಇದನ್ನು ಗಮನಿಸಬಹುದು. ನಂತರ ಮೂರನೆಯದು ಡೌನ್ಲೋಡ್ ಫ್ರೀ ಫಿಲ್ಡ್ ಡಿ ಸಿ ಎಫ್ ಎಂದಿರುತ್ತದೆ. ಇದನ್ನು ನೀವು ಎಲ್ಲ ಡಿ ಸಿ ಎಫ್ ಅನ್ನು ಫಿಲ್ ಮಾಡಿದ ನಂತರ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಈಗಾಗಲೇ ನಿಮ್ಮ ಸಿ ಆರ್ ಸಿ ಅವರು ನಿಮ್ಮ ಸ್ಕೂಲ್ನ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿರುತ್ತಾರೆ. ನೀವು ಅದನ್ನು ಇಲ್ಲಿ ಓಪನ್ ಮಾಡಿ ನೋಡಿ. ಇನ್ನೂ ಏನಾದರೂ ಎಂಟ್ರಿ ಮಾಡುವಂತಹ ವಿಷಯಗಳಿದ್ದರೆ ಅವುಗಳನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತಕ್ಕಂಥ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಬಿ ಎನ್ಶೂರ್ ದಿ ಫಾಲೋಯಿಂಗ್ ಪಾಯಿಂಟ್ಸ್ ಬಿಫೋರ್ ಸಬ್ಮಿಟಿಂಗ್ ಡಾಟಾ. ಡಿ ಸಿ ಎಫ್ ವುಡ್ ಬಿ ಅಪಿಯರ್ಡ್ ಆ್ಯಸ್ ಫರ್ ಬಿಲೋ ಕ್ರಿಟೀರಿಯಾ ಓನ್ಲಿ. ಫಸ್ಟ್ ಒನ್ ಸ್ಕೂಲ್ ನೇಮ್, ಸೆಕೆಂಡ್ ಒನ್ ಸ್ಕೂಲ್ ಕ್ಯಾಟಗರಿ, ಥರ್ಡ್ ಲೋವೆಸ್ಟ್ ಕ್ಲಾಸ್ ಆ್ಯಂಡ್ ಹೈಯೆಸ್ಟ್ ಕ್ಲಾಸಸ್, ಫೋರ್ತ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಇಫ್ ಎನಿ ಡಿಸ್ಕ್ರಿಪನ್ಸಿ ಫೌಂಡ್ ಪ್ಲೀಸ್ ರೀಚ್ ಔಟ್ ಯುವರ್ ರೆಸ್ಪೆಕ್ಟಿವ್ ಬ್ಲಾಕ್ ಎಮ್ ಐ ಎಸ್ ಫಾರ್ ದಿ ಕರೆಕ್ಷನ್ ಎಂದಿರುತ್ತದೆ. ಇಲ್ಲಿ ಓಕೆ ಎಂದು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಫಾರ್ಮ್ ಎಂಟ್ರಿ ಮಾಡುವ ಒಂದು ಪೇಜ್ ಓಪನ್ ಆಗಿರುತ್ತದೆ. ಇದರಲ್ಲಿ ಮೊದಲನೆಯದು ಸ್ಕೂಲ್ ಪ್ರೊಫೈಲ್, ಎರಡನೆಯದು ಕ್ಯಾಟಗರಿ, ಮೂರನೆಯದು ಲ್ಯಾಂಗ್ವೇಜ್, ಹೀಗೆ ಒಂದಾದ ನಂತರ ಒಂದನ್ನು ನಾವು ತುಂಬುತ್ತಾ ಹೋಗಬೇಕಾಗುತ್ತದೆ. ಸ್ಕೂಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಸ್ಕೂಲ್ನ ಎಲ್ಲ ವಿವರಗಳು ಕಾಣಿಸುತ್ತವೆ. ಈ ವಿವರಗಳನ್ನು ಒಂದೊಂದಾಗಿ ಸರಿಯಾಗಿವೆಯೋ ಇಲ್ಲವೋ ಎನ್ನುವುದನ್ನು ಗಮನಿಸಬೇಕು. ಇಲ್ಲಿ ಕೇವಲ ಆಲ್ರೆಡಿ ನಿಮ್ಮ ಶಾಲೆಯ ಎಲ್ಲ ಮಾಹಿತಿಗಳು ಎಂಟ್ರಿ ಇರುತ್ತವೆ. ನೀವು ಎಡಿಟ್ ಮಾಡಬೇಕಾದಂತಹ ವಿಷಯಗಳನ್ನು ಮಾತ್ರ ಎಡಿಟ್ ಮಾಡಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅಪ್ಡೇಟ್ ಎನ್ನುವ ಮಾಹಿತಿ ಇರುತ್ತದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ಇಲ್ಲಿ ನೀವು ಮೊಬೈಲ್ ನಂಬರನ್ನು ಕಂಪಲ್ಸರಿ ನೀಡಬೇಕಾಗುತ್ತದೆ. ಇಮೇಲ್ ಐ ಡಿ ಕಂಪಲ್ಸರಿ ಇರುವುದಿಲ್ಲ. ಆದರೂ ಸಹಿತ ಇಮೇಲ್ ಐ ಡಿಯನ್ನು ಹಾಕಿದಾಗ ನಮಗೆ ಮೇಲ್ಗಳು ಬರುತ್ತವೆ. ಆ ಮೇಲ್ನಲ್ಲಿ ನಮಗೆ ಈ ಯುಡೈಸ್ ಪ್ಲಸ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ನೋಡಬಹುದು. ಇಲ್ಲಿ ಶಾಲೆಯ ಒಂದು ಅಡ್ರೆಸ್, ಶಾಲೆ ಹೆಸರನ್ನು ಸಹಿತ ನೀವೇನಾದರೂ ತಪ್ಪಾಗಿ ಎಂಟ್ರಿ ಆಗಿದ್ದರೆ ಅದನ್ನು ಸಹಿತ ಇಲ್ಲಿ ಸರಿಪಡಿಸಬಹುದು. ನಂತರ ಸೇವ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಇದಾದ ನಂತರ ಇಲ್ಲಿ ಬ್ಯಾಕ್ ಅಂತ ಇಲ್ಲಿ ಮೇಲ್ಗಡೆ ಗಮನಿಸಬಹುದು, ಒಂದು ಹಸಿರು ಪಟ್ಟಿಯಲ್ಲಿ ಸ್ಕೂಲ್ ಬೇಸಿಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಹೀಗೆ ಪ್ರತಿ ಪೇಜ್ನಲ್ಲಿ ನೀವು ಯುಡೈಸ್ ಪ್ಲಸ್ಸನ್ನು ಅಪ್ಡೇಟ್ ಮಾಡಿದಾಗ ಅಲ್ಲಿ ಸೇವ್ಡ್ ಸಕ್ಸಸ್ಫುಲಿ ಅಂತಕ್ಕಂಥ ಒಂದು ಬಟನ್ ಬರಲೇಬೇಕು. ಒಂದು ವೇಳೆ ನೀವು ಇನ್ನೂ ಏನಾದರೂ ಎಂಟ್ರಿ ಮಾಡುವುದು ಬಾಕಿ ಉಳಿದಿದ್ದರೆ ಇದು ಕೆಂಪು ಪಟ್ಟಿಯಲ್ಲಿ ತೋರಿಸುತ್ತದೆ. ಹಸಿರು ಪಟ್ಟಿಯಲ್ಲಿ ತೋರಿಸಿದಾಗ ಅಲ್ಲಿ ಸೇವ್ಡ್ ಸಕ್ಸಸ್ಫುಲಿ ಎಂದು ಬಂದಿರುತ್ತದೆ. ಒಂದು ವೇಳೆ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ದರೆ ಅಥವಾ ಎಂಟ್ರಿ ಮಾಡುವುದನ್ನು ಬಿಟ್ಟಿದ್ದರೆ ಅಲ್ಲಿ ಅದು ಇಲ್ಲೇ ಈ ಒಂದು ಬಟನ್ನಲ್ಲಿ ನಿಮಗೆ ಮಾಹಿತಿಯನ್ನು ನೀಡುತ್ತದೆ. ಅದನ್ನು ಗಮನಿಸಿ ನೀವು ಮುಂದೆ ಹೋಗಬೇಕಾಗುತ್ತದೆ. ನೆಕ್ಸ್ಟ್ ಬ್ಲ್ಯಾಕ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಮುಖಪುಟ ತೆರೆದುಕೊಳ್ಳುತ್ತದೆ. ಎರಡನೆಯದು ಕ್ಯಾಟಗರಿಯನ್ನು ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನಿಮ್ಮ ಶಾಲೆಯ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಗಮನಿಸುತ್ತಾ ಹೋಗಬೇಕು. ಇಲ್ಲಿ ಸೀರಿಯಲ್ ನಂಬರ್ ವೈಸ್ ನೀವು 1.15 ಸ್ಕೂಲ್ ಕ್ಯಾಟಗರಿ ಕೋಡ್, ಆಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ನೋಡುತ್ತಾ ಹೋಗಬೇಕು. ನೋಡುತ್ತಾ ಹೋಗಿ ಇಲ್ಲಿ ನಿಮಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ವಿಷಯಗಳನ್ನು ಸಹಿತ ನೀವು ಪ್ರತಿಯೊಂದನ್ನು ಓದಿಕೊಂಡು ಅಲ್ಲಿ ಸರಿ ಇದೆಯೋ ಇಲ್ಲವೋ ಅಥವಾ ಏನಾದರೂ ಅಪ್ಡೇಟ್ ಮಾಡಬೇಕು ಅದನ್ನು ಗಮನಿಸಿ ನೀವು ಅಪ್ಡೇಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಹೋಗಬೇಕಾಗುತ್ತದೆ. ಈ ರೀತಿಯಾಗಿ ನೀವು ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿದ ನಂತರ ಕೊನೆಯದಾಗಿ ಇಲ್ಲಿ ಇನ್ನು ಗಮನಿಸಬಹುದು, ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಎಂದು ಬಂದಿರುತ್ತದೆ. ಬ್ಯಾಕ್ ಬಟನನ್ನು ಹೊಡೆದಾಗ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ತುಂಬಿದ ನಂತರ ಇಲ್ಲಿ ಫಾರ್ಮ್ ಸ್ಟೇಟಸನ್ನು ಗಮನಿಸಬಹುದು. ಇಲ್ಲಿ ಕಂಪ್ಲೀಟೆಡ್ ಅಂತಕ್ಕಂತಹ ಎಲ್ಲ ಪ್ರತಿಯೊಂದು ಕಂಪ್ಲೀಟೆಡ್ ಎಂದು ತೋರಿಸುತ್ತಿದೆ. ಇವೆಲ್ಲ ಮುಗಿದ ನಂತರ ಇಲ್ಲಿ ಸೀರಿಯಲ್ ನಂಬರ್ 41 ಇರತಕ್ಕಂಥ ವ್ಯಾಲಿಡೇಷನ್ ಆಫ್ ಫಿಲ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ವ್ಯಾಲಿಡೇಷನ್ ಮಾಡ್ತಕ್ಕಂಥ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಗಮನಿಸಬೇಕು, ನಾವು ಒಂದರಿಂದ ಹಿಡಿದು ಇಲ್ಲಿಯವರೆಗೆ ಏನನ್ನು ಎಂಟ್ರಿ ಮಾಡಿರುತ್ತೇವೋ ಎಲ್ಲ ಮಾಹಿತಿಗಳು ಇಲ್ಲಿ ತೆರೆದುಕೊಳ್ಳುತ್ತವೆ. ನೀವು ಇದರ ವ್ಯಾಲಿಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಲ್ಲಿ ಖಾಲಿ ಇರತಕ್ಕಂಥ ಸ್ಟೇಟಸ್ ಅಂತಕ್ಕಂಥ ಜಾಗದಲ್ಲಿ ಸಕ್ಸಸ್ಫುಲ್ ಅಂತಕ್ಕಂಥ ಮಾಹಿತಿಯನ್ನು ನೀವು ನೋಡಬಹುದು. ಈಗ ಇಲ್ಲಿ ಲೋಡ್ ಆಗುತ್ತಿದೆ, ಗಮನಿಸಿ ಇಲ್ಲಿ ಸಕ್ಸಸ್ಫುಲ್ ಗಮನಿಸಬಹುದು, ಸಕ್ಸಸ್ಫುಲ್ ಎಂದು ಬಂದಿದೆ. ಪ್ರತಿಯೊಂದು ಸಕ್ಸಸ್ಫುಲ್ ಎಂದು ಬರಬೇಕು. ಒಂದು ವೇಳೆ ಯಾವುದಾದ್ರೂ ಮಾಹಿತಿ ತುಂಬುವುದನ್ನು ಉಳಿದು ಹೋಗಿದ್ದರೆ ಇಲ್ಲಿ ಅನ್ಸಕ್ಸಸ್ಫುಲ್ ಅಂತಕ್ಕಂಥ ಕೆಂಪು ಅಕ್ಷರ ನಿಮಗೆ ಕಂಡುಬರುತ್ತದೆ. ಈ ರೀತಿಯಾಗಿ ಯುಡಾಸ್ ಪ್ಲಸ್ನ ಪ್ರತಿಯೊಂದು ಮಾಹಿತಿಯನ್ನು ತುಂಬಿದಾಗ ಕೊನೆಗೆ ನೀವು ವ್ಯಾಲಿಡೇಷನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೀವು ಏನು ಮಾಡಬೇಕಾಗುತ್ತದೆ ಎಂದರೆ ಡೌನ್ಲೋಡ್ ಫುಲ್ DCF ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದಾಗ ನೋಡಿರಿ, ಗಮನಿಸಿ ಇಲ್ಲಿ ಕೆಂಪು ಪಟ್ಟಿಯಲ್ಲಿ ಡೌನ್ಲೋಡ್ ಫುಲ್ DCF ಫೆಸಿಲಿಟೀಸ್ ಅವೈಲೇಬಲ್ ಬಿಟ್ವೀನ್ 3 PM ಟು 9 AM ಎಂದು ತೋರಿಸುತ್ತಿದೆ. ಪ್ಲೀಸ್ ಟ್ರೈ ಅಗೇನ್ ಲೇಟರ್ ಎಂದು ಹೇಳುತ್ತಿದೆ. ನೀವು ಮಧ್ಯಾಹ್ನ 3 ಗಂಟೆಯ ನಂತರ ಬೆಳಗ್ಗೆ 9 ಗಂಟೆಯ ಒಳಗಡೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫುಲ್ DCF ಫಾರ್ಮ್ ಡೌನ್ಲೋಡ್ ಆಗುತ್ತದೆ. ಡೌನ್ಲೋಡ್ ಸ್ಕೂಲ್ ರಿಪೋರ್ಟ್, ಇದನ್ನು ನೀವು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಡೌನ್ಲೋಡ್ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತದೆ. ಅದು ಈಗ ಲೋಡ್ ಆಗುತ್ತಿದೆ. ಇದರ ನಂತರ ಕೊನೆಯದಾಗಿ ಇಲ್ಲಿ ಕಂಪ್ಯಾರಿಸನ್ ಆ್ಯಂಡ್ ಸರ್ಟಿಫೈಡ್ ಡಾಟಾ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸರ್ಟಿಫೈ ಮಾಡ್ತಕ್ಕಂಥ ಒಂದು ಪೇಜ್ ತೆರೆದುಕೊಳ್ಳುತ್ತದೆ. ಈಗ ನೀವು ಇಲ್ಲಿ ಗಮನಿಸ್ತಿರಬಹುದು, ನಾಟ್ ಸರ್ಟಿಫೈಡ್ ಎಂದು ತೋರಿಸುತ್ತಿದೆ. ಇದನ್ನು ನೀವು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ಸರ್ಟಿಫೈಡ್ ಅಂತಕ್ಕಂಥ ಹಸಿರು ಬಣ್ಣದಲ್ಲಿ ಸರ್ಟಿಫೈಡ್ ಎಂದು ತೋರಿಸುತ್ತದೆ. ಆಗ ನಮಗೆ ಯುಡಾಸ್ ಪ್ಲಸ್ನ ಮಾಹಿತಿಯನ್ನು ಸಂಪೂರ್ಣವಾಗಿ ತುಂಬಿದ ಹಾಗೆ ಆಗುತ್ತದೆ. ಈ ರೀತಿಯಾಗಿ ನೀವು ತುಂಬಿದ ನಂತರ ಡೌನ್ಲೋಡ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ PDFನ ರೂಪದಲ್ಲಿ ಎಲ್ಲ ಮಾಹಿತಿಗಳು ಡೌನ್ಲೋಡ್ ಆಗುತ್ತದೆ. ನಂತರ ನೀವು ಈ ಪೇಜನ್ನು ಲಾಗೌಟ್ ಮಾಡಬೇಕು. ಇಲ್ಲಿಗೆ ನಿಮ್ಮ ಯುಡಾಸ್ ಪ್ಲಸ್ ತುಂಬುವ ಕಾರ್ಯ ಸಂಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು.